नमस्कार फोकस 18 के स्वागत नानु चैत्र राज लेटर बॉम्ब केस पोलिस शॉक ड्रग केस गलभे केस लिंक के किरातक जज पोलिस बेदरिके हाकिदवरु सिक्कि बिद्दिद्दु हेगे बेदरिके पत्रद हिंदिरो आ मास्टर माइंड यारु आ वंदु पोस्ट लेटर इडी पोलिस इलाखेयन्ने बेच्चि बीळिसितु ई थ्रेटनिंग पत्रद हिंदिदे ऐनाती ऐडिया हाई प्रोफाइल केस गळिगू ई पत्रक्कू इरो लिंक एनु इदे ई होत्तिन फोकस 18 बॉम्ब राजा स्फोटक रहस्य लेटर बॉम्ब केसिन बेन्नत्तिद पोलीसरिगे शॉक ड्रग केस गलभे केस लिंक माडिद्याके किरातक जज पोलिस बेदरिके हाकिदवरु सिक्कि बिद्दिद्दु हेगे दिनांक 19/10/2020 समय संजे 5 गंटे बेंगळूरन्ने बेच्चि बीळिसितु आ लेटर बॉम्ब आ ओंदु अनामधेय पत्र नगरद पोलिस इलाखेयन्ने बेच्चि बीळुवंते माडितु आ लेटर बॉम्ब इडी बेंगळूरन्ने गडगड नडुगिसुवंते माडितु ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಆ ಒಂದು ಪತ್ರ ರೌಡಿಗಳನ್ನು ರಣಬೇಟೆಯಾಡೋ ಪೊಲೀಸರಿಗೆ ಆತಂಕ ಹುಟ್ಟಿಸಿತ್ತು ಆ ಒಂದು ಲೆಟರ್ ಆ ಪತ್ರದಲ್ಲಿತ್ತು ಸ್ಫೋಟಕ ಕೈಬರಹ ಪೊಲೀಸ್ ಆಯುಕ್ತರನ್ನೇ ತಂಗುಬಡಿಸಿತ್ತು ಆ ಒಂದು ಲೆಟರ್ ಬಾಂಬ್ ರಾಜನ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿತ್ತು ಆ ಲೆಟರ್ ಬಾಂಬ್ನ ಬೆನ್ನತ್ತಿದ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿತ್ತು ड्रग केस गलभे केस लिंक माडिद्याके गोत्ता आ किरातक जज पोलिस बेदरिके हाकिदवरु सिक्कि बिद्दिद्दु हेगे एरडु हाई प्रोफाइल केस गु आ पोस्ट बॉम्ब लेटर गु एन्नंटु न्यायांगक्के किरातक बेदरिके हाकिद्दु हेगे ई बॉम्ब बेदरिके पत्रद हिंदिरो खतरनाक मास्टर माइंड यारु एनिदु लेटर बॉम्ब न ओळसंचु अष्टक्कु आ पत्रदल्लिद्द बेच्चि बीळिसो संगतियादरू एनु खतरनाक खिलाड़ी इटना भारी डिमांड ऐनाती ऐडिया दा हिंदिदिया मेगा प्लान एनिदु बॉम्ब ब्लास्ट ना इनसाइड कहानी ई बगे रोचक कहानियन्ना निम्म मुंदे बिच्चिडुत्तीवि नोडि बेंगळूरिनल्लि बॉम्ब स्फोटद आतंक जज पोलिस बंतु पोस्ट बॉम्ब अक्टोबर 19 संजे 5 गंटेगे सरियागी सिटील सिविल कोर्ट हाल नंबर 36 के ओंदु अनामधेय लेटर कवर बंदितु पत्र ओपन माडिदागा न्यायाधीशरिगे शाक आदितु आ पत्र मामूलियागिरलिल्ल अदरल्ली वायर डेटोनेटर जोतेगे बेदरिके पत्र कूड इत्तु अदन्नु कंडु आतंकगोंड जज पोलिसरिगे माहिति नीडिदरु ನಂತರ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳವನ್ನ ಸ್ಥಳಕ್ಕೆ ಕರೆತಂದು ಹಲಸೂರಿಗೆ ಪೊಲೀಸರು ಆ ಲೆಟರ್ ಬಾಂಬ್ನ ಜಾಲಾಡಿದ್ರು ತಡರಾತ್ರಿವರೆಗೆ ಸಿವಿಲ್ ಕೋರ್ಟ್ ಇಂಚಿಂಚನ್ನು ಪೊಲೀಸರು ಪರಿಶೀಲನೆ ನಡೆಸಿದ್ರು ಮೂಲೆ ಮೂಲೆಯನ್ನು ಜಾಲಾಡಿದ್ರು 50ಕ್ಕೂ ಹೆಚ್ಚು ಪೊಲೀಸರನ್ನ ಸಿವಿಲ್ ಕೋರ್ಟ್ನ ಸುತ್ತಮುತ್ತ ಬಂದೋಬಸ್ತ್ಗೆ ನಿಯೋಜಿಸಲಾಗಿತ್ತು ಈ ಪತ್ರವನ್ನ ಕೇವಲ ಸಿಟಿ ಸಿವಿಲ್ ಕೋರ್ಟ್ಗೆ ಮಾತ್ರವಲ್ಲ ನಗರ ಪೊಲೀಸ್ ಆಯುಕ್ತರ ಕಚೇರಿ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ಕಚೇರಿಗೆ ಬೆದರಿಕೆ ಪತ್ರವನ್ನ ರವಾನೆ ಮಾಡಲಾಗಿತ್ತು ಪತ್ರದ ಬೆನ್ನತ್ತಿದ ಪೊಲೀಸರಿಗೆ ದೊಡ್ಡ ಶಾಕ್ ಆದಿತ್ತು ಅದೊಂದು ಮಾಮೂಲಿ ಬೆದರಿಕೆ ಪತ್ರ ಮಾತ್ರ ಆಗಿರಲಿಲ್ಲ ಆ ಪತ್ರದಲ್ಲಿತ್ತು ಎರಡೆರಡು ಬಿಗ್ ಡಿಮ್ಯಾಂಡ್ಗಳು ಆ ಪತ್ರದಲ್ಲಿಟ್ಟಿರುವ ಬೇಡಿಕೆಯನ್ನ ನೋಡಿ ಸ್ವತಃ ಪೊಲೀಸ್ ಆಯುಕ್ತರೇ ತಂಗಾಗಿ ಹೋಗಿದ್ರು ಯಾರು ಊಹಿಸಲಾಗದ ಬೇಡಿಕೆ ಇತ್ತ ಆ ಪತ್ರದಲ್ಲಿ ಅಷ್ಟಕ್ಕೂ ಆ ಲೆಟರ್ನಲ್ಲಿ ಏನೇನು ಡಿಮ್ಯಾಂಡ್ ಇಡಲಾಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಬೇದರಿಕೆ ಪತ್ರದ ಹೈಲೈಟ್ಸ್ ಶ್ರೀ ಸೀನಪ್ಪ ಜಡ್ಜ್ 33ನೇ ಸಿಟಿ ಸಿವಿಲ್ ಸೆಷನ್ಸ್ ಕೋರ್ಟ್ ಬೆಂಗಳೂರು ನ್ಯಾಯಾಧೀಶರೇ ನೀವುಗಳು ಗಮನವಿಟ್ಟು ಕೇಳಿ ನಂಬರ್ 1 ಸಂಜನಾ ಗಲ್ರಾನಿ ಮತ್ತು ರಾಗಿಣಿ ದ್ವಿವೇದಿ ಹಾಗೂ ಡ್ರಗ್ಸ್ ಕೇಸ್ನಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳಿಗೆ ಜಾಮೀನು ಕೊಡಬೇಕು ಕೇಸ್ನಲ್ಲಿರುವ ಎಲ್ಲರನ್ನ ವಜಾ ಮಾಡಬೇಕು ನಂಬರ್ 2 ಕೊಲೆ ಸುಲಿಗೆ ಡಕಾಯಿತಿ ಕೇಸ್ಗಳಿಗೆ ಜಾಮೀನು ಕೊಡಬೇಕು ಮತ್ತು ಕೇಸ್ಗಳನ್ನು ವಜಾ ಮಾಡಬೇಕು ನಿಮಗೆ ಹಣ ಬೇಕೆ ನಿಮಗೆ ಏನು ಬೇಕು ಕೇಳಿ
ಇದರ ವಿರುದ್ಧ ನೀವು ಹೋದ್ರೆ ನಿಮ್ಮ ಕಾರ್ಗೆ ಬಾಂಬ್ ಬಿಟ್ಟು ನಿಮ್ಮನ್ನ ಬ್ಲಾಸ್ಟ್ ಮಾಡುತ್ತೇವೆ. ನಂಬರ್ ತ್ರೀ, ನಗರ ಪೊಲೀಸ್ ಕಮಿಷನರ್ ಪಂತ್ಗೂ ಈ ಪತ್ರ ಕಳಿಸಿದ್ದೇನೆ. ನಂಬರ್ ಫೋರ್, ಸಿಸಿಬಿ ಆಯುಕ್ತರು, ಕೇಂದ್ರ ಅಪರಾಧ ವಿಭಾಗ ಸಂದೀಪ್ ಪಾಟೀಲ್, ಜಂಟಿ ಆಯುಕ್ತರು ಬೆಂಗಳೂರು ಇವರಿಗೂ ಸಹ ಪತ್ರ ಕಳಿಸಿರುತ್ತೇನೆ. ಮೊಹಮ್ಮದ್ ಜೈಷ್ ಉಗ್ರ ಸಂಘಟನೆ ಪಾಕಿಸ್ತಾನದ ಎಚ್ಚರಿಕೆ. ಒಂದು ಪತ್ರ, ಎರಡು ಡಿಮ್ಯಾಂಡ್. ಡ್ರಗ್ ಬೆಂಕಿ ಸೀಕ್ರೆಟ್ ಬ್ಲಾಸ್ಟ್. ಎರಡು ಹೈ ಪ್ರೊಫೈಲ್ ಕೇಸ್ಗೂ ಆ ಪತ್ರಕ್ಕೂ ಏನ್ ಲಿಂಕ್? ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಬೆದರಿಕೆ ಪತ್ರದ ಹೈಲೈಟ್ಸ್ ಅನ್ನ ನಿಮಗೆ ಒಮ್ಮೆ ಆಶ್ಚರ್ಯ ಆಗುತ್ತಿರಲ್ವಾ? ಎಲ್ಲಿಯ ಪತ್ರ, ಎಲ್ಲಿಯ ಸ್ಯಾಂಡಲ್ವುಡ್ ಡ್ರಗ್ ಕೇಸ್? ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದ್ದ ಡ್ರಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾನೆ ಇದೆ. ಒಬ್ಬೊಬ್ಬರದ್ದೇ ಹೊಸ ಹೆಸರು ತಗಲಾಕೊಳ್ತಾನೆ ಇದೆ. ಸ್ಯಾಂಡಲ್ವುಡ್ ನ ನಶಾ ಜಾಲದಲ್ಲಿ ಈಗಾಗಲೇ ನಟಿ ತುಪ್ಪದ ಬೆಡಗಿ ರಾಗಿಣಿ, ಗಂಡ ಹೆಂಡತಿ ನಟಿ ಸಂಜನಾ ಇಬ್ರು ಜೈಲು ಪಾಲಾಗಿದ್ದಾರೆ. ಇನ್ನು ಡ್ರಗ್ ಕೇಸ್ ಸ್ಫೋಟಕ ತಿರುವುಗಳನ್ನ ಪಡೆದುಕೊಳ್ತಿದೆ. ಈ ಟೈಮ್ನಲ್ಲಿ ರಾಗಿಣಿ ಹಾಗೂ ಸಂಜನಾ ಹಾಗೂ ಡ್ರಗ್ ಕೇಸ್ನಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳಿಗೆ ಜಾಮೀನು ಕೊಡಬೇಕು, ಕೇಸ್ನಲ್ಲಿರುವ ಎಲ್ಲ ಆರೋಪಿಗಳನ್ನ ವಜಾ ಮಾಡಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ. ಈ ಬೇಡಿಕೆ ಕೇಳಿ ಪೊಲೀಸ್ ಕಮಿಷನರ್ ಸೇರಿದಂತೆ ಇಡೀ ಪೊಲೀಸ್ ಇಲಾಖೆಯೇ ಬೆಚ್ಚಿ ಬಿದ್ದಿದೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆಕೋರರನ್ನ ಕೈಬಿಡಿ. ಕೇವಲ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಮಾತ್ರವಲ್ಲ, ಈ ಪತ್ರದಲ್ಲಿ ಮತ್ತೊಂದು ಡಿಮ್ಯಾಂಡ್ ಕೂಡ ಇತ್ತು, ಅದುವೇ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣವನ್ನ ಕೈಬಿಡಬೇಕು ಅನ್ನೋದು. ಈ ಎರಡು ಪ್ರಕರಣಗಳು ಇಡೀ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲಿಯೇ ಭಾರಿ ಸದ್ದು ಮಾಡಿತ್ತು. ಎರಡು ಏರಿಯಾಗಳು ದ್ವೇಷದ ಜ್ವಾಲಾಗ್ನಿಯಲ್ಲಿ ಹೊತ್ತಿ ಉರಿದಿತ್ತು, ಬೆಂಕಿಯ ರೋಷಾಗ್ನಿಯಲ್ಲಿ ಎಲ್ಲವೂ ಹೊತ್ತಿ ಉರಿದು ಸುಟ್ಟು ಭಸ್ಮವಾಗಿತ್ತು. ಕಿಡಿಗೇಡಿಗಳ ಪುಂಡಾಟಕ್ಕೆ ಪೊಲೀಸ್ ಠಾಣೆ, ಶಾಸಕರ ಮನೆ ಎಲ್ಲವೂ ಬೆಂಕಿಯಲ್ಲಿ ಧಗಧಗಿಸಿತ್ತು. ಈ ಪ್ರಕರಣಕ್ಕೆ ಎನ್ಐಎ ಕೂಡ ಎಂಟ್ರಿ ಕೊಟ್ಟಿತ್ತು. ಈ ಪ್ರಕರಣಕ್ಕೆ ಉಗ್ರರ ಲಿಂಕ್ ಇದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇನ್ನು ದೊಡ್ಡ ದೊಡ್ಡ ತಿಮಿಂಗಳಿಗೆ ಬಲೆ ಬೀಸಬೇಕು ಅಂತ ಪೊಲೀಸರು ಕಾಯ್ತಿದ್ರು. ಇಂಥ ಟೈಮಲ್ಲೇ ಬಂದಿತ್ತು ನೋಡಿ, ಈ ಪ್ರಕರಣವನ್ನು ಕೈಬಿಡಬೇಕು, ಇಲ್ಲಾಂದ್ರೆ ಜಡ್ಜ್ ಪೊಲೀಸರು ಇರೋ ಜೀಪನ್ನ ಬಾಂಬ್ ಬ್ಲಾಸ್ಟ್ ನಲ್ಲಿ ಉಡಾಯಿಸ್ತೀವಿ ಅನ್ನೋ ಬೆದರಿಕೆಯ ಆ ಪತ್ರ. ಡ್ರಗ್ಸ್ ಮತ್ತು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಗಳು ಇಡೀ ರಾಜ್ಯವನ್ನ ಅಳುಗಾಡಿಸಿತ್ತು. ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣಗಳು ಭಾರಿ ಸಂಚಲನ ಸೃಷ್ಟಿಸಿತ್ತು. ಯಾವಾಗ ಈ ಪ್ರಕರಣದ ಬೆನ್ನತ್ತಿದ ಪೊಲೀಸರು ಹಾಗೂ ಜಡ್ಜ್ಗಳಿಗೆ ಈ ರೀತಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ಬೆದರಿಕೆ ಹಾಕಿದ್ದು ಭಯ ಹುಟ್ಟಿಸುವಂತದ್ದು. ಇದು ಕೇವಲ ಬೆದರಿಕೆ ಪತ್ರ ಆಗಿದ್ದಿದ್ರೆ ಇಷ್ಟೊಂದು ಆತಂಕ ಸೃಷ್ಟಿಯಾಗ್ತಾ ಇರಲಿಲ್ಲ, ಪೊಲೀಸರು ಇಷ್ಟೊಂದು ಟೆನ್ಷನ್ಗೆ ಒಳಗಾಗ್ತಿರ್ಲಿಲ್ಲ. ಈ ಪತ್ರದ ಜೊತೆ ಜೊತೆಗೆ ಸ್ಫೋಟಕ ಸಾಮಗ್ರಿಗಳು ಇದುವು. ಬೆದರಿಕೆ ಪತ್ರದಲ್ಲಿತ್ತು ವೈರ್ ಡಿಟೋನೇಟರ್, ಅಷ್ಟಕ್ಕೂ ಪತ್ರದಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನು ಇಟ್ಟಿದ್ದೇಕೆ? ಅದು ಕೇವಲ ಬೆದರಿಕೆ ಪತ್ರ ಮಾತ್ರ ಆಗಿರಲಿಲ್ಲ, ಅದರೊಂದಿಗೆ ವೈರ್ ಡಿಟೋನೇಟರ್ಗಳು ಪತ್ತೆಯಾಗಿತ್ತು. ಪರಿಶೀಲನೆ ವೇಳೆಗೆ ಪೊಲೀಸರು ಅದನ್ನೆಲ್ಲ ಕಟ್ ಮಾಡಿದ್ರು. ಈ ಎಲ್ಲ ಸಾಮಗ್ರಿಗಳನ್ನ ಬಾಂಬ್ ಸ್ಫೋಟಕ್ಕೆ ಬಳಸಲಾಗುತ್ತೆ. ಒಂದ್ ಕಡೆ ಜೀ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿರೋದಕ್ಕೂ ಈ ಸ್ಫೋಟಕಗಳ ಸ್ಯಾಂಪಲ್ ಕಳಿಸಿರೋದನ್ನ ನೋಡಿದ್ರೆ ಈ ಪತ್ರ ಸಾಮಾನ್ಯದ್ದು, ಮಾಮೂಲಿ ಪತ್ರ ಅಂತ ಪರಿಗಣಿಸೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪೊಲೀಸರು ಎಲ್ಲಾ ಕಡೆ ಭದ್ರತೆ ಬಿಗಿಗೊಳಿಸಿದ್ರು. ಸಿಟಿ ಸಿವಿಲ್ ಕೋರ್ಟ್, ಪೊಲೀಸ್ ಆಯುಕ್ತರ ಕಚೇರಿ ಎಲ್ಲಾ ಕಡೆ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ರು. ಬೆದರಿಕೆ ಪತ್ರ ಹಾಗೂ ಸ್ಫೋಟಕ ಸಾಮಗ್ರಿಯ ಬೆನ್ನತ್ತಿದ ಪೊಲೀಸರು ಇದರ ಮೂಲವನ್ನ ಜಾಲಾಡೋದಕ್ಕೆ ಫೀಲ್ಡ್ಗೆ ಇಳಿದ್ರು. ಹತರ್ನ ಕಿಲಾಡಿಯ ರಣಬೇಟೆಗೆ ಅಖಾಡಕ್ಕೆ ಇಳಿದ್ರು ಪೊಲೀಸರು. ಇದನ್ನ ಹಲಸೂರು ಪೊಲೀಸ್ ಠಾಣೆಯಿಂದ ಸಿಸಿಬಿಗೆ ವರ್ಗಾಯಿಸಲಾಯಿತು. ಪ್ರಕರಣದ ತನಿಖೆಗೆ ನಾಲ್ಕು ತಂಡವನ್ನ ರಚಿಸಲಾಯಿತು. ಈ ಪ್ರಕರಣದ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿದ್ದು ಹೀಗೆ. ಸಿಸಿಬಿ ಅವರು ಈ ಕೇಸ್ ತನಿಖೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಈಗಾಗಲೇ ನಾವು ಈ ತನಿಖೆ ಕುರಿತು ಈ ಮೂರು ತಂಡವನ್ನು ನಾವು ರಚಿಸಿದ್ದೀವಿ. ಈ ಮೂರು ತಂಡ ಇನ್ವೆಸ್ಟಿಗೇಷನ್ನು ನಿನ್ನೆ ರಾತ್ರಿಯಿಂದ ಶುರು ಮಾಡಿದ್ದಾರೆ. ಮತ್ತೆ ಕೋರ್ಟ್ ಆವರಣದಲ್ಲಿ ನಾವು ಸಾಕಷ್ಟು ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಆಂಟಿ ಸಬೂಟಾ ಚೆಕ್ ಆಗಿದೆ. ಕೋರ್ಟ್ ನ್ಯಾಯಾಧೀಶರಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಎಸ್ಐ ಪಾಲಾಕ್ಷಪ್ಪ ಈ ಪ್ರಕರಣದ ಕುರಿತು ದೂರು ದಾಖಲಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಸಬ್ಸ್ಟಾನ್ಸಿವ್ ಆಕ್ಟ್ 1908 123 ಹಾಗೂ ಐಪಿಸಿ 180 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ಏನು ಪ್ರಕರಣ ಸಂಬಂಧ ಕೋರ್ಟ್ಗೆ ಬರುವ ಎಲ್ಲರನ್ನ ಪರಿಶೀಲನೆ ಮಾಡಿ ಒಳಗೆ ಬಿಡಲಾಗ್ತಿತ್ತು. ಕೋರ್ಟ್ ಆವರಣದ ಸುತ್ತ ರಾಜ್ಯ ಆಂತರಿಕ ಭದ್ರತಾ ಪಡೆ ಭದ್ರತೆ ನೀಡಿತ್ತು. ಕೋರ್ಟ್ ಹಾಗೂ ಮೆಟ್ರೋ ಸುತ್ತಮುತ್ತ ಪರಿಶೀಲನೆ ನಡೆಸಲಾಯಿತು. ಈ ಹೈ ಪ್ರೊಫೈಲ್ ಕೇಸ್ಗೂ ಬೆದರಿಕೆ ಪತ್ರಕ್ಕೂ ಏನ್ ಲಿಂಕ್ ಅಂತ ಬೆನ್ನು ಹೊತ್ತಿ ಹೊರಟ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಈ ಪ್ರಕರಣ ಮತ್ತೊಂದು ತಿರುವನ್ನೇ ಪಡೆದುಕೊಂಡಿತ್ತು. ಪತ್ರ ಕಳಿಸಿದವನ ಬೇಟೆಗೆ ಹೊರಟ ಪೊಲೀಸರ ಮುಂದೆ ತೆರೆದುಕೊಂಡಿದ್ದು ಕುಟುಂಬ ಕಲಹದ ರೋಚಕ ಕಹಾನಿ. ಆರೋಪಿಯ ಜನ್ಮ ಜಾಲಾಡಿದಾಗ ಗೊತ್ತಾಗಿದ್ದು ಸಹೋದರರ ಕಲಹದ ಅತಿ ದೊಡ್ಡ ಇನ್ಸೈಡ್ ಸ್ಟೋರಿ. ಬೆದರಿಕೆ ಪತ್ರದ ಮಾಸ್ಟರ್ ಮೈಂಡ್ ಕುಂಡಲಿ ಜಾಲಾಡಿದ್ರೆ ಬಯಲಾಗಿದ್ದೇನು? ಅತ್ತೆ ಮನೆಯ ದ್ವೇಷದ ಕಿಚ್ಚು ಬೆಂಗಳೂರಿಗೆ ಬಂದಿದ್ ಹೇಗೆ? ಬಾಂಬ್ ಪತ್ರ ಬರೆದಿದ್ಯಾರು? ಆ ಖತರ್ನಾಕ್ ಐಡಿಯಾ ಎಂಥದ್ದು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬಾಂಬ್ ಬೆದರಿಕೆ ಪತ್ರದ ಹಿಂದೆ ಬಿದ್ದ ಪೊಲೀಸರಿಗೆ ದೊಡ್ಡ ಶಾಕ್ ಎದುರಾಗಿತ್ತು. ಈ ಪೋಸ್ಟ್ ಬಾಂಬ್ ಹಿಂದಿರೋದು ಕುಟುಂಬ ಕಲಹ. ದ್ವೇಷದ ಕಿಚ್ಚಿನಲ್ಲಿ ಹೊತ್ತಿ ಉರಿತಾ ಇದ್ದ ರಾಜಶೇಖರ್ ಮಾಡಿದ್ದ ಖತರ್ನಾಕ್ ಮಾಸ್ಟರ್ ಪ್ಲಾನ್. ರಾಜಶೇಖರ್ ಜಾತಕ ಜಾಲಾಡಿದಾಗ ಬಯಲಾಯಿತು ಬಾಂಬ್ ಬೆದರಿಕೆಯ ಇನ್ಸೈಡ್ ಸ್ಟೋರಿ. ಈ ಬಗ್ಗೆ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಕುಟುಂಬ ದ್ವೇಷದ ಹಿನ್ನೆಲೆ ಬೆದರಿಕೆ ಪತ್ರ ಬರೆದ ಕಿಲಾಡಿ. ಬೆದರಿಕೆ ಪತ್ರದ ಹಿಂದಿರೋ ಐನಾತಿ ಐಡಿಯಾ ಯಾರದು? ಬೆದರಿಕೆ ಪತ್ರದ ಹಿಂದಿದೆ ಕುಟುಂಬದ ಹೈಡ್ರಾಮಾ. ಅಕ್ಟೋಬರ್ 19 ಸಂಜೆ 5 ಗಂಟೆಗೆ ಸಿವಿಲ್ ಕೋರ್ಟ್ಗೆ ಬೆದರಿಕೆ ಪತ್ರ ರವಾನೆಯಾಗಿತ್ತು. ರಾತ್ರಿ ಪೂರ್ತಿ ಪತ್ರದ ರಹಸ್ಯವನ್ನ ಬೆನ್ನತ್ತಿದ ಪೊಲೀಸರಿಗೆ ಬೆಳಗಾಗುವಷ್ಟರಲ್ಲಿ ಗೊತ್ತಾಗಿದ್ದು ಇದರ ಮೂಲ ತುಮಕೂರಿನ ಕುರೆಹಳ್ಳಿ ಅನ್ನೋದು. ಈ ಪ್ರಕರಣಕ್ಕೂ ಉಗ್ರರ ನಂಟೇನಾದ್ರೂ ಇದೆಯಾ ಅಂತ ಬೆನ್ನು ಹತ್ತಿ ಹೋದ ಪೊಲೀಸರಿಗೆ ಕಾದಿತ್ತು ಬಿಗ್ ಶಾಕ್. ಡ್ರಗ್ಸ್ ಕೇಸ್ಗೂ ಗಲಭೆಗೂ ಎಲ್ಲಿಂದಲ್ಲಿ ಸಂಬಂಧ ಅಂತ ಬೆನ್ನು ಹತ್ತಿದ ಪೊಲೀಸರಿಗೆ ಕಾದಿತ್ತು ಅಚ್ಚರಿ. ಬೆದರಿಕೆ ಪತ್ರದಲ್ಲಿ ಇಬ್ಬರು ವ್ಯಕ್ತಿಗಳ ವೋಟರ್ ಐಡಿ ಕಾರ್ಡ್ಗಳು ಪತ್ತೆಯಾಗಿತ್ತು. ಆ ವೋಟರ್ ಐಡಿ ಮೇಲೆ 2 ಫೋನ್ ನಂಬರ್ ಕೂಡ ಇತ್ತು. ತುಮಕೂರು ಜಿಲ್ಲೆ ಗೋಬಿ ತಾಲೂಕಿನ ಗುರೆಹಳ್ಳಿಯಿಂದ ಆ ಅನಾಮಧೇಯ ಪತ್ರ ಬಂದಿತ್ತು. ಯಾವ ಸ್ಥಳದಿಂದ ಪತ್ರ ಬಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಿಸಿಬಿ ಟೀಮ್ ಮತ್ತು ಹಲಸೂರು ಗೇಟ್ ಪೊಲೀಸರು ಗ್ರಾಮಕ್ಕೆ ದೌಡಾಯಿಸಿ ಇಬ್ಬರು ಪೊಲೀಸರಿಗೆ ತಗಲಾಕೊಂಡ್ರು. ಶಿವಪ್ರಕಾಶ್ ಅನ್ನೋ ವ್ಯಕ್ತಿಯ ವೋಟರ್ ಐಡಿ ಪತ್ತೆಯಾಗಿತ್ತು. ಶಿವಪ್ರಕಾಶ್ ಹೇಳಿಕೆ ಆಧಾರದ ಮೇಲೆ ಪೊಲೀಸರು ತನಿಖೆಗೆ ಮುಂದಾದ್ರು. ಬಾಂಬ್ ಬೆದರಿಕೆ ಪತ್ರ ದೊಡ್ಡ ಹೈಡ್ರಾಮಾದ ಪತ್ರ ಅನ್ನೋದು ಪೊಲೀಸರಿಗೆ ತಿಳಿಯಿತು. ದ್ವೇಷದ ಹಿನ್ನೆಲೆಯಲ್ಲಿ ಪತ್ರ ಬರೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಬೆದರಿಕೆ ಪತ್ರದ ಹಿಂದಿರೋ ಮಾಸ್ಟರ್ ಮೈಂಡ್ ರಾಜಶೇಖರ್. ರಾಜಶೇಖರ್ ಕುಂಡಲಿ ಜಾಲಾಡಿದಾಗ ಬಯಲಾಯಿತು ಸ್ಫೋಟಕ ಸತ್ಯ. ಪತ್ರದಲ್ಲಿನ ಕೈ ಬರಹವನ್ನ ಪೊಲೀಸರು ಪರಿಶೀಲಿಸಿದ್ರು. ವಿದ್ಯಾರ್ಥಿಗಳಿಂದ ಈ ಪತ್ರವನ್ನ ಬರೆಸಿರೋ ಶಂಕೆ ಪೊಲೀಸರಿಗೆ ವ್ಯಕ್ತವಾಯಿತು. ಇದು ಯಾವುದೋ ಹೈ ಪ್ರೊಫೈಲ್ ಕೇಸ್ಗೆ ಸಂಬಂಧಪಟ್ಟ ಪತ್ರವೇ ಅಲ್ಲ. ಇದು ಕುಟುಂಬ ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿರೋ ಮಾಸ್ಟರ್ ಪ್ಲಾನ್. ಇನ್ನು ಐನಾತಿ ಐಡಿಯಾ ಮಾಡಿದವನು ಈ ಕಹಾನಿಯ ಮಾಸ್ಟರ್ ಮೈಂಡ್ ರಾಜಶೇಖರ ಎಂಬುವನು. ರಾಜಶೇಖರ ಕುಂಡಲಿಯನ್ನ ಜಾಲಾಡಿದ ಪೊಲೀಸರ ಮುಂದೆ ಸ್ಫೋಟಕ ಸತ್ಯಗಳು ಹೊರಬಿದ್ದು. ಅತ್ತೆ ಮನೆಯ ದ್ವೇಷದ ಕಿಚ್ಚು ಬೆಂಗಳೂರಿಗೆ ಬಂದಿದ್ರ ಹಿಂದಿದೆ ಕಲರ್ಫುಲ್ ಕಹಾನಿ. ಮೂವರ ವಿರುದ್ಧದ ದ್ವೇಷದ ಕಹಾನಿಯಲ್ಲಿ ಈ ಬೆದರಿಕೆ ಪತ್ರವನ್ನ ಬರೆದಿದ್ದ ರಾಜಶೇಖರ. ರಾಜಶೇಖರ ರಮೇಶ್ ಇಬ್ಬರು ಸಹೋದರರು. ಬಸವಲಿಂಗಯ್ಯ ಎಂಬುವರ ಮನೆಯ ಅಕ್ಕ ತಂಗಿಯರನ್ನ ಮದುವೆಯಾಗಿದ್ರು. ಕಲ್ಪನಾ ಹಾಗೂ ಭೂಮಿಕಾಳನ್ನ ಇಬ್ಬರು ವರೆಸಿದ್ರು. ಮೊದಲು ಭೂಮಿಕಾಳನ್ನ ಲಿಂಗದಳ್ಳಿಯ ರಾಜಶೇಖರ್ ಸಾಕೊಂಡಿದ್ದ. ಅವರೇ ಸಂದ್ರಾದ ರಮೇಶ್ಗೆ ಭೂಮಿಕಾಳನ್ನ ಮದುವೆ ಮಾಡಿಕೊಡಲು ತಂದೆ ಬಸವಲಿಂಗಯ್ಯ ಮುಂದಾಗಿದ್ರು. ಆದ್ರೆ ಭೂಮಿಕಾಳನ್ನ ರಮೇಶ್ಗೆ ಮದುವೆ ಮಾಡಿಕೊಟ್ರೆ ಆಸ್ತಿಯೆಲ್ಲ ಅವನ ಪಾಲಾಗುತ್ತೆ ಅಂತ ಈ ಹಿಂದೆಯೇ ರಾಜಶೇಖರ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಭೂಮಿಕಾ ತಂದೆ ಬಸವಲಿಂಗಯ್ಯ ವಿರುದ್ಧ ಸ್ಕೆಚ್ ಹಾಕಿದ್ದ ರಾಜಶೇಖರ ಭೂಮಿಕಾಳನ್ನ ತಂದೆ ಬಸವಲಿಂಗಯ್ಯನೇ ಮಾರಾಟ ಮಾಡಿದ್ದಾರೆಂದು ಪೊಲೀಸರಿಗೆ ದೂರು ಕೊಟ್ಟಿದ್ರು. ಮೂವರ ವಿರುದ್ಧದ ದ್ವೇಷಕ್ಕಾಗಿ ಬೆದರಿಕೆ ಪತ್ರ ಬರೆದಿದ್ದ ರಾಜಶೇಖರ್ ಹಣಕ್ಕಾಗಿ ಪಾಲಕರು ನಾದಿನಿಯನ್ನ ಮಾರಿದ್ದಾರೆಂದು ನಕಲಿ ದಾಖಲೆಗಳೊಂದಿಗೆ ಮಕ್ಕಳ ಕಲ್ಯಾಣ ಸಮಿತಿಗೆ ದೂರು ಸಲ್ಲಿಸಿದ್ದ ರಾಜಶೇಖರ್ 1.5 ಲಕ್ಷ ರೂಪಾಯಿಗಳಿಗೆ 3 ವರ್ಷದ ಅವಧಿಗೆ ಗಿರೀಶ್ ಎಂಬಾತನಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ಸುನಂದಮ್ಮ ಎಂಬ ಮಹಿಳೆಗೆ 10 ಲಕ್ಷ ರೂಪಾಯಿಗಳಿಗೆ 10 ವರ್ಷದ ಅವಧಿಗೆ ಮಾರಾಟ ಮಾಡಿದ್ದಾರೆ. ಆಕೆಯನ್ನ ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ಳಲಾಗ್ತಿದೆ ಅಂತ ಸುಳ್ಳು ದೂರು ಕೊಟ್ಟಿದ್ದ.
ಇದನ್ನ ಬೆನ್ನಟ್ಟಿದ ಪೊಲೀಸರ ಮುಂದೆ ರಾಜಶೇಖರನ ಕರಾಳ ಮುಖ ಬಯಲಾಗಿತ್ತು. ನಂತರ ಸಂಧಾನದ ನಂತರ ರಮೇಶ್ ಭೂಮಿಕಾಳನ್ನ ವರಿಸಿದ. ಭೂಮಿಕಾ ತಂದೆ ಬಸವಲಿಂಗಯ್ಯ, ಸಹೋದರ ಶಿವಪ್ರಕಾಶ್, ರಮೇಶ್ ಈ ಮೂವರ ವಿರುದ್ಧದ ದ್ವೇಷದ ಹಿನ್ನೆಲೆ ರಾಜಶೇಖರ್ ಈ ರೀತಿ ಬೆದರಿಕೆ ಪತ್ರದ ಮಾಸ್ಟರ್ ಪ್ಲಾನ್ ಮಾಡಿದ. ತಿಪ್ಟೂರು ಮೂಲದ ಒಬ್ಬ ವ್ಯಕ್ತಿ ರಾಜಶೇಖರ್ ಅಂತ, ಅವನನ್ನು ನಾವು ಪತ್ತೆ ಮಾಡಿ ಅವನನ್ನು ವಿಚಾರಣೆಗೆ ಒಳಪಡಿಸಿದ್ದೀವಿ. ಸದ್ಯಕ್ಕೆ ಅವನು ಈ ಕೃತ್ಯನ ಮಾಡಿರೋದ ಬಗ್ಗೆ ಒಪ್ಕೊಂಡಿದ್ದಾನೆ, ತಪ್ಪೊಪ್ಪಿಗೆಯನ್ನು ಹೇಳಿದ್ದಾನೆ. ಆಮೇಲೆ ಅವನು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾನಂತೂ ಹೇಳಿದ್ದಾನೆ. ಅವನು ಕೌಟುಂಬಿಕ ಕಾರಣದಿಂದ ಏನೋ ಒಂದು ಹಳೆ ವೈಷಮ್ಯ ಇದೆ ಒಂದು ಆಸ್ತಿ ವಿವಾದದಲ್ಲಿ. ರಮೇಶನ್ನ ಸಿಲುಕಿಸಲು ರಾಜಶೇಖರ ಈ ರೀತಿ ಖತರ್ನಾಕ್ ಐಡಿಯಾ ಮಾಡಿದ್ದ. ವೇದಾಂತ್ ಎಂಬುವರ ಕೈಯಲ್ಲಿ ರಾಜಶೇಖರ ಪತ್ರ ಬರೆಸಿದ. ನಂತರ ಚೇಳೂರು ಅಂಚೆ ಕಚೇರಿಯಿಂದ ಬೆಂಗಳೂರಿಗೆ ಪತ್ರವನ್ನ ಪೋಸ್ಟ್ ಮಾಡಿದ. ಪ್ರಕರಣದ ಜಾಡನ್ನ ಕಂಡು ಹಿಡಿದ ಪೊಲೀಸರು ತಿಪಟೂರಿನ ರಾಜಶೇಖರ ಹಾಗೂ ಹಾಗಲವಾಡಿಯ ವೇದಾಂತನ್ನ ಬಂಧಿಸಿ ಪೊಲೀಸರು ಡ್ರಿಲ್ ಮಾಡಿದ್ರು. ತುಮಕೂರಿನ ಕಲಹಾ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿದ್ದೇಕೆ? ರಾಜಶೇಖರ್ 4 ಎಕರೆ ಆಸ್ತಿಗಾಗಿ ಇಷ್ಟೆಲ್ಲ ಮಾಡಿದ್ನ? ಡ್ರಗ್ ಕೇಸ್ ಗಲಭೆ ಪ್ರಕರಣವನ್ನ ಬೆದರಿಕೆ ಪತ್ರಕ್ಕೆ ಜೋಡಿಸಿದ್ಯಾಕೆ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ರಾಜಶೇಖರ್ ಸಖತ್ ಐನಾತಿ. ಈ ಹಿಂದೆಯೂ ಕೂಡ ಇದೇ ರೀತಿ 2-3 ಬಾರಿ ರಮೇಶ್ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ದ. ಕಳೆದ 10 ವರ್ಷಗಳಿಂದಲೂ ಆಸ್ತಿಗಾಗಿ ಡ್ರಾಮಾ ಮಾಡ್ತಾನೆ ಬಂದಿದ್ದ. ಅಷ್ಟಕ್ಕೂ ಈ ಕುಟುಂಬ ಕಲಹಕ್ಕೆ ಡ್ರಗ್ ಕೇಸ್ ಅನ್ನ ಜೋಡಿಸಿದ್ಯಾಕೆ ರಾಜಶೇಖರ್? ಈ ಇಂಟ್ರೆಸ್ಟಿಂಗ್ ವಿಚಾರವನ್ನ ತೋರಿಸ್ತೀವಿ ನೋಡಿ. ಅತ್ತೆಯ ಆಸ್ತಿಗಾಗಿ 10 ವರ್ಷಗಳಿಂದ ರಾಜಶೇಖರ ನಾಟಕ ಮಾಡ್ತಾನೆ ಬಂದಿದ್ದ. 4 ಎಕರೆ ಜಮೀನಿಗಾಗಿ ಇನ್ನಿಲ್ಲದಂತ ಷಡ್ಯಂತ್ರ ಕೂಡ ನಡೆಸಿದ್ದ. ಅತ್ತೆ ಹೆಂಡತಿ ಮಾವ ನಾದಿನಿಗೂ ನಿತ್ಯವೂ ಇನ್ನಿಲ್ಲದ ಚಿತ್ರಹಿಂಸೆ ನೀಡುತ್ತಿದ್ದ ಎಂಬ ಆರೋಪ ಕೂಡ ಈತನ ಮೇಲಿದೆ. ಬೆದರಿಕೆ ಪತ್ರದಲ್ಲಿ ರಾಜಶೇಖರ್ ಡ್ರಗ್ಸ್ ಕೇಸ್ ಹಾಗೂ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದು, ಜಡ್ಜ್ ಹಾಗೂ ಪೊಲೀಸರ ಜೀಪ್ಗೆ ಬಾಂಬ್ ಬ್ಲಾಸ್ಟ್ ಮಾಡೋದಾಗಿ ಹೇಳಿದ್ದೇಕೆ ಅನ್ನೋ ಪ್ರಶ್ನೆ ಮೂಡೆ ಮೂಡುತ್ತೆ. ಇದು ಆಸ್ತಿಗಾಗಿ ನಡೀತಿರೋ ಜಗಳ, ಕುಟುಂಬಗಳ ನಡುವಿನ ದ್ವೇಷದ ಕಿಚ್ಚು. ಈ ರೀತಿ ಫ್ಯಾಮಿಲಿ ಜಗಳಕ್ಕೆ ರಾಜ್ಯದಲ್ಲೇ ಸಂಚಲನ ಮೂಡಿಸಿದ್ದ ಪ್ರಕರಣಗಳನ್ನ ಲಿಂಕ್ ಮಾಡಿದ್ಯಾಕೆ ಅಂತ ಯೋಚಿಸುತ್ತಿರುವಾಗಲೇ ಮತ್ತೆ ಇಲ್ಲಿಯೂ ರಾಜಶೇಖರ್ನ ಖತರ್ನಾಕ್ ಮಾಸ್ಟರ್ ಮೈಂಡ್ ಬಯಲಾಗುತ್ತೆ. ಎರಡೂ ಕೂಡ ಗಂಭೀರ ಪ್ರಕರಣಗಳು. ಡ್ರಗ್ ಹಾಗೂ ಗಲಭೆ ಪ್ರಕರಣದಲ್ಲಿ ಯಾರೇ ಸಿಕ್ಕರೂ ಪೊಲೀಸರು ಅವರ ಜನ್ಮವನ್ನೇ ಜಾಲಾಡ್ತಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ಅನುಮಾನ ಬಂದರೂ ಸಾಕು, ಸಖತ್ತಾಗಿ ಡ್ರಿಲ್ ಮಾಡ್ತಿದ್ದಾರೆ. ಕೆಲವರನ್ನು ಬಂಧಿಸಿದ್ದಾರೆ ಕೂಡ. ಹಾಗಾಗಿ ಈ ಕೇಸ್ಗಳ ಬಗ್ಗೆ ಉಲ್ಲೇಖಿಸಿದ್ರೆ ರಮೇಶ್ ಹಾಗೂ ಬಸವಲಿಂಗಯ್ಯ, ಶಿವಪ್ರಕಾಶ್ ಎಲ್ಲರೂ ಸರಿಯಾಗಿ ತಗ್ಲಾಕೊಳ್ತಾರೆ. ಹೊರಗೆ ಬರಲ್ಲ ಅನ್ನೋ ಕಾರಣಕ್ಕೆ ರಾಜಶೇಖರ ಈ ರೀತಿ ಖತರ್ನಾಕ್ ಪ್ಲಾನ್ ಮಾಡಿರಬಹುದು ಅಂತಾನೆ ಹೇಳಲಾಗ್ತಿದೆ. ತನ್ನ ಆಸ್ತಿ ಕಾಳಗಕ್ಕೆ ರಾಜಶೇಖರ ಜಡ್ಜ್ ಪೊಲೀಸರಿಗೆ ಬಾಂಬ್ ಬೆದರಿಕೆ ಹಾಕಿದ್ದು ಶಿಕ್ಷಾರ್ಹ ಅಪರಾಧವೇ. ಈ ರೀತಿಯವರು ಎಷ್ಟೇ ಮಾಸ್ಟರ್ ಪ್ಲಾನ್ ಮಾಡಿದ್ರು, ಐನಾತಿ ಐಡಿಯಾ ಮಾಡಿದ್ರು, ಪೊಲೀಸರು ಒಮ್ಮೆ ಫೀಲ್ಡ್ಗೆ ಎಂಟ್ರಿ ಕೊಟ್ರು ಅಂದ್ರೆ ಇಂಥವರ ಆಟ ಎಲ್ಲ ಅವರ ಮುಂದೆ ನಡೆಯೋದೇ ಇಲ್ಲ. ಎಲ್ಲಿಯ ಕುಟುಂಬ ಕಲಹ, ಎಲ್ಲಿಯ ಡ್ರಗ್ ಕೇಸ್? ದ್ವೇಷ ಅನ್ನೋದು ಮನುಷ್ಯನ ಕೈನಲ್ಲಿ ಏನೇನೆಲ್ಲ ಮಾಡಿಸಿ ಬಿಡುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸ್ಪಷ್ಟ ಉದಾಹರಣೆ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.